ಇವತ್ತು ಶುಂಠಿ ಟೀ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಗ್ಯಾಸ್ ಆನ್ ಮಾಡ್ಕೊಳ್ಬೇಕು ಒಂದು ಅರ್ಧ ಗ್ಲಾಸ್ ನೀರು ಹಾಕೊಳ್ಬೇಕು ಮತ್ತೆ ಶುಂಠಿ ತಗೊಳ್ಬೇಕು ನಾನು ಶುಂಠಿ ಒಂದ್ ಚಮಚದಷ್ಟಾಗುವಷ್ಟು ಶುಂಠಿ ತಗೊಂಡಿದ್ದೀನಿ ಚೆನ್ನಾಗೆ ಚಚ್ಚಬೇಕು ಇದನ್ನ ಇವಾಗ ಚಚ್ಚಿ ಆಯ್ತು ಇದನ್ನ ನಾವು ನೀರಿಗೆ ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಟೀ ಪೌಡರ್ ಮತ್ತೆ ಎರಡು ಚಮಚ ಸಕ್ಕರೆ ಇದು ಚೆನ್ನಾಗಿ ಕುದಿಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಬೇಕು ನಾನು ಯಾಕಪ್ಪ ಶುಂಠಿ ಟೀ ಮಾಡೋದು ತೋರಿಸ್ತಾ ಇದ್ದೀನಿ ಅಂದರೆ ಈಗಷ್ಟೇ ಹೊಸ್ದಾಗೆ ಅಡುಗೆ ಕಲಿಯೋರಿಗೆ ಕಾಫಿ ಟೀ ಮಾಡೋದು ಗೊತ್ತಿರಲ್ಲ ಕೆಲವ್ರಿಗೆ ಅಂಥವ್ರಿಗೆಲ್ಲ ತುಂಬ ಉಪಕಾರ ಆಗಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಶುಂಠಿ ಟೀ ಅಂದಿದ ತಕ್ಷಣ ತುಂಬ ಒಳ್ಳೆ ಟೀ ಅಂದರೆ ಜೀರ್ಣ ಶಕ್ತಿಗೂ ತುಂಬ ಚೆನ್ನಾಗಿರುತ್ತೆ ಶುಂಠಿ ಒಂದು ಜೀರ್ಣ ಶಕ್ತಿಯ ಇದು ವಸ್ತು ಹಾಗಾಗಿ ಅದರನ್ನು ನಾವು ಊಟ ಆದಮೇಲೆ ಒಂದು ಸ್ವಲ್ಪ ಒಂದು ಸಣ್ಣ ತುಂಡು ಶುಂಠಿ ತಿಂದರೂ ಕೂಡ ನಮಗೆ ಜೀರ್ಣ ಚೆನ್ನಾಗಿ ಜೀರ್ಣ ಆಗುತ್ತೆ ಹಾಗೆ ಶುಂಠಿ ಟೀ ಕುಡಿಯೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ ಇದೆ ಕೆಲವರಿಗೆ ತಲೆನೋವು ಇದಕ್ಕೆಲ್ಲ ಶುಂಠಿ ಟೀ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ತಲೆನೋವು ಕೂಡ ಕಡಿಮೆ ಆಗುತ್ತೆ ಶುಂಠಿ ಟೀ ಕುಡಿಯೋದ್ರಿಂದ ಹಾಗಾಗಿ ನಾನು ನಿಮಗೆ ಶುಂಠಿ ಟೀ ಮಾಡೋದು ಹೇಗೆ ಅಂತ ಇದ್ದೀನಿ ನೋಡಿ ಚೆನ್ನಾಗೆ ಕುದೀತಾ ಇದೆ ಈ ಥರ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗೆ ಕುದ್ದಿದ್ರೇ ಆವಾಗ ಟೀ ಪೌಡರು ಮತ್ತು ಶುಂಠಿ ಎಲ್ಲ ಚೆನ್ನಾಗಿ ಅದರ ರಸ ಎಲ್ಲ ಬಿಡುತ್ತೆ ಚೆನ್ನಾಗಿ ಕುದಿಬೇಕು ನಾವು ಹಾಕಿರೋ ಅರ್ಧ ಗ್ಲಾಸು ನೀರು ಕಾಲು ಗ್ಲಾಸ್ ನೀರು ಕುದಿಸ್ಬೇಕು ಅವಾಗ ಅದರದ್ದು ಫುಲ್ಲು ರಸ ಎಲ್ಲ ಚೆನ್ನಾಗಿ ಬಿಟ್ಟು ಚೆನ್ನಾಗೇ ಟೇಸ್ಟ್ ಕೊಡುತ್ತೆ ಈಗಿದು ಕುದೀತಾ ಇರೋದು ಸಾಕು ಐದು ನಿಮಿಷ ಆಗಿದೆ ಇವಾಗ ಇದಕ್ಕೆ ನಾನು ಹಾಲು ಸೇರಿಸ್ತಾ ಇದ್ದೀನಿ ನಾನು ಆರ್ಡ್ನರಿ ಅರ್ಧ ಗ್ಲಾಸ್ ನೀರು ಹಾಕಿದ್ದೆ ಅದರಲ್ಲಿ ಈಗ ಕಾಲು ಗ್ಲಾಸ್ ಆಗಿತ್ತು ಹಾಗಾಗಿ ಮುಕ್ಕಾಲು ಗ್ಲಾಸು ಹಾಲು ಹಾಕಿದ್ದೀನಿ ಇದು ಇವಾಗ ಚೆನ್ನಾಗಿ ಕುದೀಬೇಕು ಚೆನ್ನಾಗೆ ಮೇಲೆ ಹೀಗೆ ಮಾಡಿ ಸ್ವಲ್ಪ ಚೆನ್ನಾಗಿ ಕುದಿಸಿ ಸಕ್ಕರೆ ನಾನು ಎರಡು ಚಮಚ ಹಾಕಿದ್ದೀನಿ ನಿಮ್ಗೆ ಜಾಸ್ತಿ ಸಕ್ಕರೆ ಬೇಕು ಅನ್ಸಿದ್ರೆ ನೀವು ಜಾಸ್ತಿ ಸಕ್ಕರೆ ಹಾಕೋಬೋದು ನೋಡಿ ಕುದಿಯಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಕುದಿ ಇದೆ ಐದರಿಂದ ಐದು ನಿಮಿಷದೊಳಗಡೆ ನಿಮಗೆ ಶುಂಠಿ ಟೀ ಮಾಡ ಆಗೋಗುತ್ತೆ ಬೇಗ ರೆಡಿ ಆಗುತ್ತೆ ಶುಂಠಿ ಟೀ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಫ್ಯಾಮ್ಲಿಯವ್ರಿಗಾಗ್ಲಿ ಮಾಡಿ ಕೊಡ್ಬೋದು ನೀವು ಆರಾಮಾಗೆ ನನಗೆ ಮಾಡೋಕ್ಕೆ ಬರೋಲ್ಲ ಅಂತ ನೀವು ಇದು ಮಾಡಲೇಬೇಡಿ ಆರಾಮಾಗೆ ಮಾಡ್ಬೋದು ಇದನ್ನು ತುಂಬ ಈಸಿಯಾಗೂ ಇದೆ ಇವಾಗ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗೇ ಕುದಿಯಲಿ ನಾನು ಗ್ಲಾಸ್ ರೆಡಿ ಮಾಡ್ಕೊಳ್ತೇನೆ ಆದಷ್ಟು ಸಿಮ್ಮಲ್ಲೇ ಸಣ್ಣ ಮಾಡಿಯೇ ಕುದಿಸಿದ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಜಾಸ್ತಿ ನೋಡಿ ಜೋರಾಗಿ ಮಾಡಿದ ತಕ್ಷಣ ಮೇಲೆ ಹಾಗೆ ಉಕ್ಕುವಂದುಬಿಡುತ್ತೆ ಅದಕ್ಕೆ ಸಣ್ಣ ಮಾಡಿಕೊಂಡೇ ನೀವು ಕುದಿಸ್ಕೊಂಡ್ರೆ ಆಗ ಅದರದ್ದು ಸತ್ವ ಪೂರ ಬಿಡುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಈಗ ಇದು ರೆಡಿ ಆಯಿತು ಸರ್ವ್ ಮಾಡ್ಕೊಳ್ಳೋಣ ಗ್ಲಾಸಿಗೆ ಇದು ರೆಡಿಯಾಗಿದೆ ಇವಾಗ ನಾನು ಗ್ಲಾಸ್ಗೆ ಇದ್ದೀನಿ ಓವ್ ಒಳ್ಳೆ ಘಮ ಘಮ ಅಂತ ಇದು ಪರಿಮಳ ಬರ್ತಾ ಇದೆ ಶುಂಠಿದು ಶುಂಠಿ ಟೀ ರೆಡಿಯಾಗಿದೆ ಇದು ರೆಡಿಯಾಗಿದೆ ಇವಾಗ ನಾನಿಲ್ಲಿ ಗ್ಲಾಸ್ಗೆ ಹಾಕ್ತಾಯಿದ್ದೀನಿ ಇವಾಗ ವಾವ್ ಘಮ ಘಮ ಅಂತ ಶುಂಠಿ ಟೀ ಆಯಿತು ಫ್ರೆಂಡ್ಸ್ ಘಮ ಘಮ ಅಂತ ಶುಂಠಿ ಟೀ ರೆಡಿಯಾಗಿದೆ ಮನೆಯವ್ರಿಗೆಲ್ಲ ಕೊಟ್ಟು ನೀವು ಖುಷಿಯಾಗೆ ಕುಡಿಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಕೆಳಗಡೆ ಕಾಣೋ ಬೆಲ್ಲಾಕ್ರಮ್ನ ಮುಟ್ಟಿದರೆ ನಾನು ಮಾಡಿರೋ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇನ್ನೊಂದು ವೀಡಿಯೋನಲ್ಲಿ ಸಿಗ್ತೀನಿ ಬಾಯ್